ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಆತನೇ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನ ಸೆಳೆದ ಕ್ಷೇತ್ರ ಲಕ್ಷ್ಮಣ್ ಸೌದಿ ಬಿಜೆಪಿಯ ಕಟ್ಟಾಳು ಆಗಿದ್ರು ಟಿಕೆಟ್ ಸಿಕ್ಕಿಲ್ಲ ಅಂತ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಈ ಹಿಂದೆ ಹದಿನೆಂಟರಲ್ಲಿ ಕಾಂಗ್ರೆಸ್ನಲ್ಲಿ ಗೆದ್ದಂತಹ ಮಹೇಶ್ ಕುಮಟಳ್ಳಿ ಈಗ ಬಿಜೆಪಿ ಅಭ್ಯರ್ಥಿ ಜೊತೆಗೆ ಶಶಿಕಾಂತ್ ಪಡಸಾದಿ ಕೂಡ ಇದ್ದಾರೆ ಅಲ್ಲಿ ಬಿಜೆಪಿ ಜೆಡಿಎಸ್ ಇಂದ ಬಟ್ ಇಲ್ಲಿ ಫೈಟ್ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಹಾಗೇನೆ ಇಲ್ಲಿ ಲಕ್ಷ್ಮಣ್ ಸವದಿ ವರ್ಸಸ್ ಮಹೇಶ್ ಮೊನ್ನೆ ಮೊನ್ನೆವರೆಗೂ ಒಂದೇ ಕಳೆದ ಬಾರಿ ಸರ್ವೆ ಮಾಡೋದಾಗ ಒಂದೇ ಪಾರ್ಟಿಲಿ ಇದ್ರು ಟಿಕೆಟ್ ಯಾರ ಏನ್ ಚರ್ಚೆ ಮಾಡ್ತಿದ್ವಿ ಅವ್ರಿಗೆ ಬೇರೆ ಬೇರೆ ಪಾರ್ಟಿಲ್ ಆಗೋದು ಯೆಸ್ ಬಿಜೆಪಿಯಿಂದ ಡಿ ಸಿ ಆಗಿದ್ರು ಮಂತ್ರಿ ಆಗಿದ್ರು ಎಲ್ಲವೂ ಆಗಿದಂತ ಲಕ್ಷ್ಮಣ ಸವದಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ನ ಅಭ್ಯರ್ಥಿ ಆಗಿದ್ದಾರೆ ಇದು ಮಹೇಶ್ ಕುಂಪಟಳ್ಳಿ ಬಿಜೆಪಿ ಅಭ್ಯರ್ಥಿ ಆದ್ರೂ ಲಕ್ಷ್ಮಣ್ ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ ನಡುವೆ ಕಾಳಗ ರಮೇಶ್ ಜಾರಕಿಹೊಳಿ ಮಹೇಶ್ ಕುಂಪಳ್ಳಿಗೆ ಟಿಕೆಟ್ ಸಿಕ್ಕಿರೋದು ರಮೇಶ್ ಜಾರಕಿಹೊಳಿ ಕಾರಣಕ್ಕೆ ಫೈಟ್ ಮೇಲ್ನೋಟಕ್ಕೆ ಮಹೇಶ್ ಕುಂಪಳ್ಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅನ್ಸಿದ್ರು ನಿಜವಾಗಿ ಫೈಟ್ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ವರ್ಸಸ್ ಫೈಟ್ ಇದೆ ಇಲ್ಲಿ ಎಸ್ ಈ ಕ್ಷೇತ್ರದ ಮೇಲೆ ರಮೇಶ್ ಜಾರಕಿಹೊಳಿ ಪ್ರತಿಷ್ಠೆ ಗೋಕಾಕ್ ಏನಾರ ಆಗ್ಲಿ ಅದೇನಾಗ್ಬೇಕು ಅದೇ ಕತೆ ಆದರೆ ರಮೇಶ್ ಜಾರಕಿಹೊಳಿಯಲ್ಲ ಲಕ್ಷ್ಮಿ ಏನಾರ ಏನಾರಾಗಿ ಹೋಗ್ಲಿ ಆದ್ರೆ ರಮೇಶ್ ಜಾರಕಿಹೊಳಿಗೆ ಮೊದಲ ಸವಾಲು ಕ್ಷೇತ್ರ ಹದಿನೆಂಟರಲ್ಲಿ ಲಕ್ಷ್ಮಣ್ ಸವದಿಂದ ಸೋಲ್ಸಿದ್ರು ಮಹೇಶ್ ಕುಮಟಳ್ಳಿ ಅವತ್ತಿನ ಬೇರೆ ಕತೆ ಬಟ್ ಇವತ್ತು ಬಹಳ ಟಫು ರಮೇಶ್ ಜಾರಕಿಹೊಳಿ ಅವರಿಗೆ ಸವಾಲು ಹೈಕಮಾಂಡ್ ಗೆ ಮಾತು ಕೊಟ್ಟವ್ರಂತೆ ನೋಡ್ಬೇಕು ಬಟ್ ಅತಣಿಯಲ್ಲಿ ಫೈಟ್ ಮಹೇಶ್ ಕುಂಪಳ್ಳಿ ವರ್ಸಸ್ ಲಕ್ಷ್ಮಣ್ ಸವದಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ ತೀವ್ರ ಹಣಹಾನಿ ನೇರ ಹಣಹಣಿ ಇದೆ